ಇವತ್ತು ನಾವಿದ್ದೀವಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ. ಖ್ಯಾತ ಕವಿಯಾದಂತಹ ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತು ನಾವು ಅವರಿದ್ದಂತ ಒಂದು ಮನೆ ಅವರಿದ್ದಂತ ಒಂದು ಜಾಗದಲ್ಲೇ ನಾವು ಇದ್ದೀವಿ. ಅವ್ರ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಂತ ಸಾಹಿತಿ ನಮ್ಮ ಜೊತೆ ಇದ್ದಾರೆ. ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋದು ಒಂದು ಶಕ್ತಿ, ಸಾಹಿತ್ಯ ಲೋಕದಲ್ಲಿ ಒಂದು ಶಕ್ತಿ. ಇದೇ ಮನೆಯಲ್ಲಿ ಜನಿಸ್ತಾರೆ ಅವರು. ಪ್ರಾಥಮಿಕ ಶಿಕ್ಷಣವನ್ನು ಶಾಲೆಯಲ್ಲಿ ಹೋಗಿ ಮಾಡೋದೇ ಇಲ್ಲ. ರಾಮಸ್ವಾಮಿ ಅಯ್ಯಂಗಾರ ತಂದೆ ಅವರು ಪ್ರೈಮರಿ ಶಾಲೆ ಶಿಕ್ಷಕರನ್ನ ಕರೆದು ಮನೆಗೆ, ನೋಡಿ ನನ್ನ ಮಗ ಮ್ಯಾಥ್ಮೆಟಿಕ್ಸಲ್ಲಿ ತುಂಬ ವೀಕ್ ಇದ್ದಾನೆ, ಇವನು ಏನಾದರೂ ಮಾಡಿ ಒಂದು ಹೈಯರ್ ಸೆಕೆಂಡರಿ ಶಾಲೆಗೆ ದಬ್ಬೇಕಲ್ಲ, ಇವನ್ನ ಕಳಿಸ್ಬೇಕಲ್ಲ ಅಂತೇಳಿ ಅವ್ರ ಶಾಲೆ ಶಿಕ್ಷಕರನ್ನ ಕರೆದು ಅವರಿಗೆ ಒಂದು ಚೀಲ ಅಕ್ಕಿ ಮತ್ತು ಒಂದು ಮೂರು ಮಣ ಹುಣಸೆ ಹಣ್ಣನ್ನು ಕೊಟ್ಟು ಶಿಕ್ಷಕರಿಗೆ ಹೇಳ್ತಾರಂತೆ. ಆ ಸ್ವತಂತ್ರ ಹೋರಾಟಗಾರದ ಸಭೆಯನ್ನು ಏರ್ಪಡಿಸಿದಂಥ ಆಯೋಜಕರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಎಲ್ಲಾದರೂ ಏನಾದರೂ ಅವ್ರ ಮೇಲೆ ಒಂದು ಹಲ್ಲೆಯನ್ನು ಮಾಡಿಬಿಟ್ಟರು ಅನ್ನೋದೊಂದು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಬಾಂಬೆಗೆ ಹೋಗೋದಕ್ಕೆ ರೈಲಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅವರು ಮಾರುವೇಷದಲ್ಲಿ ಬಾಂಬೆಗೆ ಬಂದು ಬಾಂಬೆಯಿಂದ ಗುಜರಾತಿಗೆ ಹೋಗಿ ಶಬರಿಮತೆ ಆಶ್ರಮಕ್ಕೆ ಗಾಂಧಿಯವರ ಆಶ್ರಮಕ್ಕೆ ಹೋಗ್ತಾರೆ ಅವರು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್. ಇವತ್ತು ನಾವಿದ್ದೀವಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ. ಗೊರೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇನು ಅಂದರೆ ಒಂದು ಹೇಮಾವತಿಯ ಒಂದು ಅಣೆಕಟ್ಟೆ ಅಂದರೆ ಗೊರೂರು ಡ್ಯಾಮ್, ಮತ್ತು ಖ್ಯಾತ ಕವಿಯಾದಂಥ ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ನವರು. ಇವತ್ತು ನಾವು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತು ನಾವು ಗೊರೂರಿನಲ್ಲೇ ಇದ್ದೀವಿ, ಮತ್ತು ಅದು ಒಂದು ಸ್ಟುಡಿಯೋದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕುತ್ಕೊಂಡು ನಾವು ನಿಮಗೆ ಅವ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕಿಂತ ಅವರಿದ್ದಂಥ ಒಂದು ಮನೆ ಅವರಿದ್ದಂಥ ಒಂದು ಜಾಗದಲ್ಲೇ ನಾವು ಇದ್ದೀವಿ. ಇನ್ನೊಂದು ವಿಶೇಷತೆ ಏನಂದರೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅಂದರೆ ಅವ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಳ್ಳೋದಕ್ಕಿಂತ ಅವ್ರ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಂಥ ಒಬ್ಬರು ಸಾಹಿತಿ ನಮ್ಮ ಜೊತೆ ಇದ್ದಾರೆ, ಸುಂದರೇಶ್ ಅಡಿ ಉಡುವಾರೆ ಅಂತ. ಅವರೀಗ ಆಲ್ರೆಡಿ ಅವರ ಬಗ್ಗೆ ತುಂಬಾ ಮಾಹಿತಿಗಳನ್ನು ತಿಳ್ಕೊಂಡಿದ್ದಾರೆ, ಜೊತೆಗೆ ಅವರ ಒಂದು ಜನ್ಮ ಜಯಂತ್ಯೋತ್ಸವ ಅಂದರೆ 119ನೇ ಜನ್ಮ ಜಯಂತ್ಯೋತ್ಸವನು ಕೂಡ ಅವರು ಜುಲೈ 2 ಹಮ್ಮಿಕೊಂಡಿದ್ರು. ಸೊ ಹಾಗಾಗಿ ಅವರಿಗೆ ನಾವು ನಿಮಗೆ ತಿಳಿಸ್ಕೊಳ್ಳೋದಕ್ಕಿಂತ ಅವರಿಂದಲೇ ನಾವು ಅವರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸರ್, ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸುಂದರೇಶ್ ಡಿ ಉಡುವೇರೆ ಅಂತ. ಗೊರೂರಿಂದ ಇಲ್ಲೇ 2 ಆಗುತ್ತೆ. ನಾನು ವೃತ್ತಿಯಲ್ಲಿ ನೆಹರು ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲೆ ರಾಮನಾಥ್ಪುರ ಹೋಬಳಿ ಹರ್ಕಲಗೂರು ತಾಲೂಕು ಆ ಗಂಗೂರು ಎಂಬ ಒಂದು ಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾವು ರಾಮಸ್ವಾಮಿ ಅಯ್ಯಂಗಾರ ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಜುಲೈ 2 2023 ಭಾನುವಾರ ಒಂದು ರಾಜ್ಯ ಮಟ್ಟದೊಂದು ಕಾರ್ಯಕ್ರಮ ಮಾಡಿದೆ, ತುಂಬ ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿದೆ. ಹಾಗಾಗಿ ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋದು ಒಂದು ಶಕ್ತಿ, ಸಾಹಿತ್ಯ ಲೋಕದಲ್ಲಿ ಒಂದು ಶಕ್ತಿ. ಹಾಗಾಗಿ ಅವರ ವಿಚಾರಗಳು, ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋವಂಥದ್ದು ಇದೆ. ನಮ್ಮ ಮುಂದಿನ ಪೀಳಿಗೆಗೆ ರಾಮಸ್ವಾಮಿ ಅಯ್ಯಂಗಾರ ಸಾಹಿತ್ಯ ಮಾದರಿ ಆಗಬೇಕಾಗಿದೆ, ಸ್ಫೂರ್ತಿ ಆಗಬೇಕಾಗಿದೆ. ಹಾಗೆ ಯುವ ಕವಿಗಳಿಗೆ ಇದೊಂದು ಆಶಯದಾಯಕ ಆದಂಥ ಒಂದು ವಿಷಯ. ರಾಮಸ್ವಾಮಿ ಅಯ್ಯಂಗಾರ್ ಅವರು ನೋಡಿ 1904 ಜುಲೈ 4 ಇದೇ ಮನೆಯಲ್ಲಿ ಜನಿಸ್ತಾರೆ ಅವರು. ಅವರಿಗೆ ಒಟ್ಟು 9 ಮಕ್ಕಳು ತಂದೆ ತಾಯಿಗಳಿಗೆ, ಅದರಲ್ಲಿ ಇವರು 2. ರಾಮಸ್ವಾಮಿ ಅಯ್ಯಂಗಾರ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಶಾಲೆಯಲ್ಲಿ ಹೋಗಿ ಮಾಡೋದೇ ಇಲ್ಲ. ಅವರ ತಂದೆ ಈ ನಮ್ಮ ಗೊರೂರಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪುರೋಹಿತರಾಗಿರ್ತಾರೆ. ಹಾಗೆ ಅವರು ಅವತ್ತಿನ ಕಾಲದಲ್ಲಿ ರಾಮಾಯಣ ಮಹಾಭಾರತಗಳು ಇತರೆ ಒಂದು ದೊಡ್ಡ ದೊಡ್ಡ ಗ್ರಂಥ ಭಂಡಾರಗಳನ್ನು, ಭಗವದ್ಗೀತೆಗಳನ್ನು ಅಂತ ಒಂದು ದೊಡ್ಡ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿ ಅದನ್ನು ವ್ಯಾಖ್ಯಾನ ಮಾಡ್ತಾಯಿರ್ತಾರೆ ಈ ಜಗಲಿ ಮೇಲೆ ಕೂತ್ಕೊಂಡು. ಅದನ್ನು ಇವರು ರಾಮಸ್ವಾಮಿ ಅಯ್ಯಂಗಾರ್ ಚಿಕ್ಕ ವಯಸ್ಸಿನಲ್ಲಿ ಅವನ್ನೆಲ್ಲ ಆಲಿಸ್ಕೊಳ್ತಾ ಇದ್ದಾರೆ. ಶಾಲೆಗೆ ಹೋಗ್ದೇ ಅವ್ರ ತಂದೆಯವರು ಮಾಡ್ತಿರೋಂಥ ಪಠಣವನ್ನೇ ಅವರು ಆಲಿಸ್ಕೊಂಡು ಅವರ ಒಂದು ಬುದ್ಧಿಯನ್ನು ಬೆಳವಣಿಗೆ ಮಾಡಿಕೊಳ್ತಾ ಇರ್ತಾರೆ. ಇವರು ಪ್ರೈಮರಿ ಶಾಲೆಗೆ ಹೋಗೋದೇ ಇಲ್ಲ. ನಂತರ ರಾಮಸ್ವಾಮಿ ಅಯ್ಯಂಗಾರ್ ತಂದೆಯವರು ಪ್ರೈಮರಿ ಶಾಲೆ ಶಿಕ್ಷಕರನ್ನ ಕರೆದು ಮನೆಗೆ, ನೋಡಿ ನನ್ನ ಮಗ ಮ್ಯಾಥ್ಮೆಟಿಕ್ಸಲ್ಲಿ ತುಂಬ ವೀಕ್ ಇದ್ದಾನೆ, ಹಾಗೆ ಇವರು ಶಾಲೆಗೆ ಹೋಗ್ತಾ ಇಲ್ಲ, ಇವನು ಏನಾದರೂ ಮಾಡಿ ಒಂದು ಹೈಯರ್ ಸೆಕೆಂಡರಿ ಶಾಲೆಗೆ ದಬ್ಬೇಕಲ್ಲ, ಇವನ್ನ ಕಳಿಸ್ಬೇಕಲ್ಲ ಅಂತೇಳಿ ಅವ್ರ ಶಾಲೆ ಶಿಕ್ಷಕರನ್ನ ಕರೆದು ಅವರಿಗೆ ಒಂದು ಚೀಲ ಅಕ್ಕಿ ಮತ್ತು ಒಂದು ಮೂರು ಮಣ ಹುಣಸೆ ಹಣ್ಣನ್ನು ಕೊಟ್ಟು ಶಿಕ್ಷಕರಿಗೆ ಹೇಳ್ತಾರಂತೆ. ನಂತರ ಇವರು ಚಿಕ್ಕ ವಯಸ್ಸಿನಲ್ಲಿ, ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ, ರಾಮಸ್ವಾಮಿ ಅಯ್ಯಂಗಾರ್ ಅವರ ಕಣ್ಣಿನಲ್ಲಿ ಒಂದು ಮಿಂಚಿನ ನೋಟ ಇರುತ್ತೆ. ಆ ಮಿಂಚಿನ ಓಟ ಯಾವ ರೀತಿ ಇರುತ್ತೆ ಅಂದರೆ, ಓಡ್ತಾ ಇದ್ದರೆ ಹಿಂತಿರುಗಿ ನೋಡೋ ಅಂಥ ಒಂದು ಸ್ವಭಾವನೇ ಇರೋದಿಲ್ಲ ಅವರಿಗೆ. ಆ ಅಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋ ಅಂಥ ವ್ಯಕ್ತಿತ್ವ ಚಿಕ್ಕದ್ರಲ್ಲೇ ಕಾಣ್ತಾ ಇರುತ್ತೆ. ನಂತರ ಇವರು ರಾಮಸ್ವಾಮಿ ಅಯ್ಯಂಗಾರರು 7 ಉತ್ತೀರ್ಣ ಆದಮೇಲೆ 8 ಗೆ
ಹಾಸನದಿಂದ ಒಂದು ಹೈಯರ್ ಸೆಕೆಂಡರಿ ಶಾಲೆಗೆ ಸೇರ್ಕೊಳ್ತಾರೆ. ಆದರೆ ಆವತ್ತು ಆ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂದರೆ 1920 ಬಾಲಗಂಗಾಧರ್ ತಿಲಕ್ ತೀರ್ಕೊಂಡಿರ್ತಾರೆ. ಈ ದೇಶದ ಒಂದು ಮಹಾನ್ ನಾಯಕ, ಆಜನ್ಮ ನನ್ನ ಸಿದ್ಧ ಹಕ್ಕು ಅಂತ ಏನು ಒಂದು ಪ್ರತಿಪಾದನೆ ಮಾಡ್ಕೊಂಡಿರ್ತಾರೆ, ಆ ಒಂದು ಸ್ವತಂತ್ರ ಹೋರಾಟಗಾರ ಬಾಲಗಂಗಾಧರ್ ತಿಲಕ್ ಅವರು ಮರಣ ಆಗಿರ್ತಾರೆ. ಇವರು ಶಾಲೆಗೆ ಹೋಗಿದ್ದೇ ಒಂದು ವಾರ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಹಲವಾರು ಸ್ನೇಹಿತರುಗಳನ್ನ ಮಾಡ್ಕೊಂಡಿರ್ತಾರೆ. ಮರಣ ಹೊಂದಿದಂಥ ಒಂದು ವಾರ್ತೆ ಇವ್ರಿಗೆ ತಿಳಿಯುತ್ತೆ. ಆಗ ತನ್ನ ಎಲ್ಲ ಸ್ನೇಹಿತರನ್ನು ಕರೆದುಕೊಂಡು ಈ ಕಾಲೇಜಿಗೆ ಬಹಿಷ್ಕಾರ ಹಾಕಿ ಕಾಲೇಜಿಂದ ಹೊರಟು ತೀವ್ರತರವಾದಂಥ ಒಂದು ಉಗ್ರ ಹೋರಾಟವನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ವಿದೇಶಿ ವಸ್ತುಗಳು ಏನೇನು ಸಿಗ್ತವೆ ಅವೆಲ್ಲ ಸಂಗ್ರಹಿಸಿ ಸುಟ್ಟಾಕ್ತಾರೆ. ಸುಟ್ಟಾಕಿ ಆ ಸಂದರ್ಭದಲ್ಲಿ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡ್ತಾರೆ. ಅದರಲ್ಲಿ 100 ರೂಪಾಯಿ ಇವರಿಗೆ ದೇಣಿಗೆ ಸಂಗ್ರಹ ಆಗುತ್ತೆ. ಆ 100 ರೂಪಾಯಿನ ತಗೊಂಡು ಇವರು ಗುಜರಾತಿನ ಶಬರಿಮತೆ ಆಶ್ರಮಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಅದೇ ಸಂದರ್ಭದಲ್ಲಿ ಧಾರವಾಡದಲ್ಲಿ ಒಂದು ದೊಡ್ಡದೊಂದು ಸ್ವತಂತ್ರ ಹೋರಾಟಗಾರರು ಒಂದು ಹೋರಾಟವನ್ನು ಮಾಡ್ತಾಯಿರ್ತಾರೆ ಬ್ರಿಟಿಷ್ ವಿರುದ್ಧ. ಇವರು ನಾನು ಧಾರವಾಡಕ್ಕೆ ಹೋಗಿ ಆ ಹೋರಾಟದಲ್ಲಿ ಪಾಲ್ಗೊಂಡು ಅಲ್ಲಿ ಭಾಷಣ ಮಾಡಬೇಕು ಅಂತ ಇವ್ರದ್ದೊಂದು ಆಸೆಯಾಗಿದೆ. ಆವಾಗ ಇವರು ಧಾರವಾಡಕ್ಕೆ ನೇರವಾಗಿ ನಮ್ಮ ರೈಲಿನಲ್ಲಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಇವರು ಹೋಗುವ ಒಂದು ಹಿಂದಿನ ದಿವಸ ಅಲ್ಲಿ ದೊಡ್ಡದಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಬ್ರಿಟಿಷರು ಅವ್ರನ್ನ ಅಲ್ಲಿ ರಾಡಿ ಮಾಡಿರ್ತಾರೆ. ಎಲ್ಲರಿಗೂ ಓಡೋದು ಓಡಿಸ್ಬಿಟ್ಟಿರ್ತಾರೆ. ಆಗ ಅವರಿಗೆ ಒಂದು ಕಡೆ ಸೇರಿ ಒಂದು ಹೋರಾಟವನ್ನು ಮಾಡೋದಕ್ಕೆ ಆಗ್ತಿರಕ್ಕಲ್ಲ. ಆಗ ಆ ಭಾಗದ ಉರಿಕರ್ ಅನ್ನೋರು ಒಬ್ಬರು ಹೋರಾಟಗಾರರು ಹೇಗೋ ಒಂದು ಕಳ್ಳದಾರಿಯಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಅಲ್ಲಿ ಕೆಲವೊಂದು ಲೇಖನಗಳ ಮುದ್ರಿಸಿ ಅವುಗಳನ್ನ ಕದ್ದು ಮುಚ್ಚಿ ಹರಡಿ ಒಂದು ಆಜಾದ್ ಮೈದಾನದಲ್ಲಿ ಒಂದು ಸಭೆಯನ್ನು ಸೇರಿಸ್ತಾರೆ ಸ್ವತಂತ್ರ ಹೋರಾಟಗಾರನ. ಆ ಸಂದರ್ಭದಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಆ ಸಭೆಗೆ ಹೋಗಿ ಒಂದು ಈ ದೇಶದ ಸ್ವತಂತ್ರ ಗಳಿಸುವಿಕೆ ಬಗ್ಗೆ, ಹೋರಾಟದ ಬಗ್ಗೆ ಅವರು ತಮ್ಮ ನಿಲುವುಗಳನ್ನು, ಧ್ಯೇಯಗಳನ್ನು, ಉದ್ದೇಶಗಳನ್ನು ಭಾಷಣದ ಮುಖಾಂತರ ಮಾಡ್ತಾರೆ. ಆ ವಿಷಯ ತಿಳಿದ ತಕ್ಷಣ ಈ ಬ್ರಿಟಿಷರು ಆ ಜಾಗಕ್ಕೆ ಆಗಮಿಸ್ತಾರೆ. ಆಗ ಈ ಸೈನ್ಯ ಎಲ್ಲ ಏನು ಇವರು ನಮ್ಮ ಸ್ವತಂತ್ರ ಹೋರಾಟಗಾರದ ಸೈನ್ಯ ಇರುತ್ತಲ್ಲ ಅದೆಲ್ಲ ಚಿದ್ರು ಹೊಡೆದು ಹೋಗುತ್ತೆ. ಆಗ ಅಲ್ಲಿನ ಆಯೋಜಕರು, ಆ ಸ್ವತಂತ್ರ ಹೋರಾಟಗಾರದ ಸಭೆಯನ್ನು ಏರ್ಪಡಿಸಿದಂಥ ಆಯೋಜಕರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಏನಾದರೂ ಅವ್ರ ಮೇಲೆ ಒಂದು ಹಲ್ಲೆಯನ್ನು ಮಾಡಿಬಿಟ್ಟರು ಅನ್ನೋದೊಂದು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಬಾಂಬೆಗೆ ಹೋಗೋದಕ್ಕೆ ರೈಲಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಟಿಕೆಟ್ ವ್ಯವಸ್ಥೆ, ರೈಲಿನಲ್ಲಿ ಹೋಗೋದಕ್ಕೆ ಟಿಕೆಟ್ ವ್ಯವಸ್ಥೆ ಮಾಡ್ತಾರೆ. ಅವರು ಮಾರುವೇಷದಲ್ಲಿ ಬಾಂಬೆಗೆ ಬಂದು ಬಾಂಬೆಯಿಂದ ಗುಜರಾತಿಗೆ ಹೋಗಿ ಶಬರಿಮತೆ ಆಶ್ರಮಕ್ಕೆ, ಗಾಂಧಿಯವರ ಆಶ್ರಮಕ್ಕೆ ಹೋಗ್ತಾರೆ. ಅವರು ಅಲ್ಲಿ 1923 ಅವರ ಆಶ್ರಮದಲ್ಲಿ ಹಲವಾರು ಸ್ವತಂತ್ರ ಹೋರಾಟದ ಬಗ್ಗೆ ಮತ್ತು ಗಾಂಧಿಯ ತತ್ವಗಳನ್ನು, ಆದರ್ಶಗಳನ್ನು ಅವರು ಮೈಗೂಡಿಸಿಕೊಂಡು ಅಲ್ಲಿ ಒಂದು ಅಭ್ಯಾಸವನ್ನು ಮಾಡಿ 1923 ಮತ್ತೆ ಅವರು ಗೊರೂರಿಗೆ ಬರ್ತಾರೆ. ಗೊರೂರಿಗೆ ಬಂದ ನಂತರ ಗೊರೂರಿನಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಶೇಷಮ್ಮ ಅನ್ನ ಎಮ್ಮೆಯ ರಂಗಾಚಾರ್ಯ ಪಟೇಲ್ ರಂಗಾಚಾರ್ಯರ ಮಗಳನ್ನು ಕೊಟ್ಟು ಇವರಿಗೆ ಮದುವೆ ಮಾಡ್ತಾರೆ ಶೇಷಮ್ಮ ಅಂತ. ರಾಮಸ್ವಾಮಿ ಅಯ್ಯಂಗಾರ್ ಅವರು ಗಾಂಧೀಜಿಯವ್ರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆ ಸ್ವತಂತ್ರದ ಚಳುವಳಿಯ ಪ್ರಮುಖ ಪಾತ್ರವನ್ನು ಹಾಸನ ಜಿಲ್ಲೆಯಲ್ಲಿ ವಹಿಸ್ತಾರೆ. ನಮ್ಮೂರ ರಸಿಕರು ಅನ್ನೋ ಒಂದು ಕೃತಿಗಳನ್ನ ರಚನೆ ಮಾಡಿರ್ತಾರೆ. ಆ ರಚನೆಗಳಾಗೋದು ಬೆಂಗಳೂರಿನ ಕೆಗ್ಗೇರಿಯ ಗುರುಕುಲ ಆಶ್ರಮದಲ್ಲಿ. ಸೀತಾತನಯ್ಯ, ಸೀತಾಪತಿ ಅಂತ ಇವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಕವನದಲ್ಲಿ. ಅದನ್ನು ಆಲೂರು ವೆಂಕಟರಾಯರು ಸೀತಾತನಯ್ಯ ಅಂತ ಹೇಳಿ ಇವ್ರನ್ನ ಆ ಕಾವ್ಯನಾಮವನ್ನು ನಮೂದಿಸ್ತಾರೆ. ಭಾರತವನ್ನು ಬಿಟ್ಟು ತೊಲಗಿ ಅಂತ ಒಂದು ಕಿಟ್ಟುಂಡ ಚಳುವಳಿ ಪ್ರಾರಂಭ ಆಗ್ತದೆ. ಅದರ ಪ್ರಮುಖ ನಾಯಕತ್ವ ಹಾಸನ ಜಿಲ್ಲೆಯಲ್ಲಿ ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರ ವಹಿಸಿಕೊಳ್ತಾರೆ. ತಾಯಿ ತೀರೋಗಿ 8 ತಿಂಗಳಾಗಿರುತ್ತೆ, ಅವ್ರು ಶ್ರಾದ್ದ ಮಾಡಬೇಕು. ಇವರು ಈ ತಂದೆ ಇಲ್ಲಿ ಪಾರ್ಶ್ವವಾಯುವಿಂದ ನಡಳ್ತಾ ಇರ್ತಾರೆ, ಪಾರ್ಶ್ವವಾಯು ಪೀಡಿತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಇವರನ್ನು ಅರೆಸ್ಟ್ ಮಾಡಿ ಇವರನ್ನು ತಗೊಂಡೋಗಿ 14 ತಿಂಗಳು ಜೈಲಿಗೆ ಹಾಕ್ತಾರೆ. ಅವರ ಮಗ ರಾಮಚಂದ್ರ ಓದ್ತಾ ಇದ್ದಂಥವರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಮರಣವನ್ನು ಹೊಂದ್ತಾರೆ. ಈ ವಿಷಯ ಗೊತ್ತಾದ ಮೇಲೆ ಈ ವಿಷಯವನ್ನು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ತಿಳಿಸ್ತಾರೆ. ರಾಮಸ್ವಾಮಿ ಅಯ್ಯಂಗಾರ್ ಅವರು ಯಾವುದೇ ರೀತಿ ಒಂದು ಕಣ್ಣೀರನ್ನು ಹಾಕೋದಿಲ್ಲ. ರಾಮಸ್ವಾಮಿ ಅಯ್ಯಂಗಾರ್ ಅವರು 17ನೇ ವರ್ಷಕ್ಕೆ ಅವರ ಸ್ವತಂತ್ರ ಸಂಗ್ರಾಮದ ಹೋರಾಟಕ್ಕೆ ತೊಡಗಿಸ್ಕೊಳ್ಳೋದು. ಅವ್ರ ಮಗ ಸತ್ತೋಯ್ದು 17ನೇ ವರ್ಷದಲ್ಲಿ. ಈ ದೇಶಕ್ಕೋಸ್ಕರ ತನ್ನ ಕುಟುಂಬದ ಕುಡಿಯನ್ನೇ ಬಲಿ ಕೊಟ್ಟಂಥ ಏಕೈಕ ವ್ಯಕ್ತಿ ಏನಾರೋ ಇದ್ದರೆ
ಅದು ನಮ್ಮ ಗುರು ರಾಮಸ್ವಾಮಿ ಅಯ್ಯಂಗಾರವರೇ. ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನ ಜೀವನದ ಅರ್ಧ ಪಾಲನ್ನು ನೀಡಿದ್ರು, ಇನ್ನು ಅರ್ಧ ಪಾಲನ್ನು ಈ ಕನ್ನಡ ಸಾಹಿತ್ಯಕ್ಕೋಸ್ಕರ ನೀಡಿದ್ದಾರೆ. ಭೂತಯ್ಯನ ಮಗು ಅಯ್ಯೋ, ಅದು ಒಂದು ಗೊರೂರಿನಲ್ಲಿ ನಡೆದಂಥ ಒಂದು ನೈಜ ಘಟನೆ. ಅದು ಒಂದು SSLC ಮತ್ತು PUC ಡಿಸ್ಟಿಕ್ ಮತ್ತು ಲೋಕಲ್ ಬೋರ್ಡ್ಗಳ ಪರೀಕ್ಷಾ ಮೇಲ್ವಿಚಾರಕರನ್ನಾಗಿ ಅವ್ರನ್ನ ನೇಮಿಸಿಕೊಳ್ತಾರೆ. 7ನೇ ತರಗತಿ ಓದಿರೋಂಥವ್ರನ್ನ ನಾವು ಪರೀಕ್ಷಾ ಮೇಲ್ವಿಚಾರಕರಾಗಿ ಒಬ್ಬ ಡೈರೆಕ್ಟರಾಗಿ ಮಾಡ್ಕೊಂಡ್ರೆ ಏನು ಅನ್ಬೋದು ಬೋರ್ಡರು? ಇಡೀ ಭಾರತ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ತಾನು ಕುಳಿತುಕೊಳ್ಳುವ ಪರೀಕ್ಷೆಯಲ್ಲಿ ತಾನೇ ಬರೆದಂತಹ ಕೃತಿಯ ಪಠ್ಯ ಭಾಗವನ್ನು ಓದಬೇಕು ಅಂದರೆ, ಓದಿ ಅದೇ ಪಠ್ಯಭಾಗವನ್ನು ಓದ್ತಾರೆ ಅಂದರೆ ಅದು ಏಕವ್ಯಕ್ತಿ ರಾಮಸ್ವಾಮಿ ಅಯ್ಯಂಗಾರವರು. ಎಲ್ಲ ಏನು ತಿಳ್ಕೊಂಡಿರ್ತಾರೆ, ರಾಮಸ್ವಾಮಿ ಅಯ್ಯಂಗಾರವರೇ ಬರೆದಿರೋಂಥದ್ದು, ಅವರೇ ಅದರದ್ದು ವಿದ್ಯಾರ್ಥಿ, ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ರಾಮಸ್ವಾಮಿ ಅಯ್ಯಂಗಾರವರು ಅವರೇ ಬರೆದಂತಹ ಕೃತಿಯ, ಅವರೇ ಕುಳಿತುಕೊಂಡು ಬರೆಯುವಂಥ ಪಠ್ಯ ಭಾಗದಲ್ಲಿ ಪಾಸ್ ಆಗೋದೇ ಕಷ್ಟ ಆಗಿರುತ್ತೆ.